ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ ರಾಜನೀತಿಜ್ಞ ಮತ್ತು ಪ್ರಥಮ ಉಪರಾಷ್ಟ್ರಪತಿಗಳು ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ವಿಷಯ ತಮಗೆಲ್ಲ ತಿಳಿದಿದೆ ಶಿಕ್ಷಣ ಕ್ಷೇತ್ರದ ಮಹತ್ವವನ್ನು ಕುರಿತು ಜನರಿಗೆ ಅರಿವು ಮೂಡಿಸಲು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಜೀವನದಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಇದಕ್ಕೆ ಶಿಕ್ಷಕರ ಮಾರ್ಗದರ್ಶನ ಬೇಕೇ ಬೇಕು ಹಾಗಾದರೆ ಶಿಕ್ಷಕ ಎಂದರೆ ಯಾರು ಹೆಸರೇ ಸೂಚಿಸುವಂತೆ ಶಿ ಅಂದರೆ ಶಿಸ್ತು ಕ್ಷ ಅಂದರೆ ಕ್ಷಮೆ ಕ ಅಂದರೆ ಕರುಣೆ ಅಥವಾ ಶಿಸ್ತುಗಾರನಾಗಿ ವಿದ್ಯಾರ್ಥಿಗಳ ಜ್ಞಾನದಾಹಕ್ಕೆ ತಕ್ಕಂತೆ ಕ್ಷಣ ಕ್ಷಣಕ್ಕೂ ಉಲ್ಲಾಸಭರಿತನಾಗಿ ಕಠಿಣವಾದದ್ದನ್ನು ವಿದ್ಯಾರ್ಥಿಗಳ ಮನಸ್ಸಿಗೆ ನಾಟುವಂತೆ ಬಿಡದೆ ಪಠಿಸುವವನೇ ಶಿಕ್ಷಕ ಮುದ್ದು ಮಕ್ಕಳ ಮನಸ್ಸನ್ನು ಅರಿತು ಅವರನ್ನು ಪ್ರಗತಿಯೆಡೆಗೆ ಕೊಂಡೊಯ್ಯಬಲ್ಲ ಏಕೈಕ ನೇತಾರನೇ ಶಿಕ್ಷಕ ದೀಪದಲ್ಲಿ ಎಣ್ಣೆ ಇದ್ದಾಗ ಮಾತ್ರ ಅದು ಹೊತ್ತಿಕೊಂಡು ಉರಿಯುತ್ತದೆ ಆಗ ನೆರಳು ಕಾಣಿಸುತ್ತದೆ ದೀಪ ಹಾರಿದಾಗ ನೆರಳು ಇಲ್ಲವಾಗುತ್ತದೆ ಆಗ ಆ ನೆರಳಲ್ಲಿ ಎಂಬ ಪ್ರಶ್ನೆಗೆ ಹೇಗೆ ಉತ್ತರವಿಲ್ಲವೋ ಹಾಗೆಯೇ ಶಿಕ್ಷಕರಿಂದ ಪಡೆದ ಅನುಭವವನ್ನು ಮಾತುಗಳಲ್ಲಿ ವರ್ಣಿಸಲು ಅಥವಾ ಬರಹದಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಹೀಗೆ ಶಿಕ್ಷಕ ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವಂತೆ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾನೆ ಅದೊಂದು ಕಾಲವಿತ್ತು ರಾಜ ಮಹಾರಾಜರೆಲ್ಲ ತಮ್ಮ ಮಕ್ಕಳನ್ನು ವಿದ್ಯೆ ಕಲಿಸಲು ಗುರುವಿನ ಬಳಿ ಗುರುಕುಲದಲ್ಲಿ ಬಿಟ್ಟು ಬರುತ್ತಿದ್ದರು ಆ ಶಿಷ್ಯಂದಿರು ತಮ್ಮ ವಿದ್ಯೆ ಪೂರ್ಣವಾಗುವವರೆಗೂ ಗುರುವಿನ ಬಳಿ ಗುರುಕುಲದಲ್ಲಿ ಇರುತ್ತಿದ್ದರು ಅಂದಿನ ಕಾಲದ ಗುರು ಶಿಷ್ಯರ ಸಂಬಂಧ ವರ್ಣಿಸಲು ಹೋದರೆ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ ಚಾಣಕ್ಯನ ಶಿಷ್ಯನಾದ ಚಂದ್ರಗುಪ್ತ ಮೌರ್ಯ ಇಡೀ ಮೌರ್ಯ ಸಮಾಜವನ್ನೇ ತನ್ನ ಗುರುವಿನ ಬಳಿ ಇರಿಸುತ್ತಾನೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ತತ್ವವನ್ನು ಮಹತ್ವವನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು ದ್ರೋಣಾಚಾರ್ಯರ ಶಿಷ್ಯನಾದ ಏಕಲವ್ಯ ತನ್ನ ಗುರುವಿನಿಂದ ನಿಂದನೆಗೆ ಒಳಪಟ್ಟರೂ ಎದೆ ಗುಂದಲಿಲ್ಲ ಗುರುವಿನ ಮಣ್ಣಿನ ಮೂರ್ತಿಯನ್ನೇ ಮಾಡಿ ಅದೇ ತನ್ನ ಗುರು ದ್ರೋಣಾಚಾರ್ಯ ಎಂದು ತಿಳಿದು ಅದರ ಮುಂದೆ ವಿದ್ಯೆ ಕಲಿತು ಅವನು ಅಂದಿನ ಪ್ರತಿಭಾವಂತ ಬಿಲ್ಲುಗಾರನಾದ ಇಂದಿನ ದಿನ ನಾವು ಈ ರೀತಿಯ ಗುರು ಶಿಷ್ಯರ ಸಂಬಂಧ ಕಾಣಬಹುದಾ ಖಂಡಿತ ಇಲ್ಲ ಇಂದಿನ ವಿದ್ಯಾರ್ಥಿಗಳಿಗೆ ಗುರುಗಳ ಮೇಲಿನ ಭಯ ಭಕ್ತಿಗಳೇ ಇಲ್ಲವಾಗಿದೆ ನಮ್ಮನ್ನು ಭವಿಷ್ಯದ ಪ್ರಜೆಗಳಾಗಿ ನಿರ್ಮಿಸಿದ ಶಿಕ್ಷಕರಿಗೆ ಯಾವ ಪುರಸ್ಕಾರವೂ ಸರಿಸಾಟಿಯಾಗಲಾರದು ಒಂದು ರೀತಿಯಲ್ಲಿ ಅದು ಸಾಟಿ ಇಲ್ಲದ ಒಂದು ಪರಿಶ್ರಮ ಅಂತ ಹೇಳಬಹುದು ಈ ಮನುಕುಲಕ್ಕೆ ಅತ್ಯಮೂಲ್ಯ ಸೇವೆ ಸಲ್ಲಿಸುತ್ತಿರುವವರು ಶಿಕ್ಷಕರು ಜಗತ್ತಿನಲ್ಲಿ ತಾಯಿಯ ಹೊರತಾಗಿ ಎಲ್ಲ ಸಮಸ್ಯೆಗಳಿಗೆ ದಾರಿದೀಪವಾಗಿ ನಿಲ್ಲಬಲ್ಲ ಸೃಷ್ಟಿ ಎಂದರೆ ಅದು ಶಿಕ್ಷಕ ಮಾತ್ರ ಶಿಕ್ಷಕರೇ ನಿಜವಾದ ಅನುಕರಣೀಯ ವ್ಯಕ್ತಿಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವರು ದೆಹಲಿಯಲ್ಲಿ ಭಾಷಣ ಮಾಡುವಾಗ ತಮ್ಮ ತಾಯಿ ಜನ್ಮ ನೀಡಿದರೆ ಶಿಕ್ಷಕ ಜೀವನ ನೀಡುತ್ತಾನೆ ಎಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅಂತೆಯೇ ನಾವು ಕೂಡ ನಮಗೆ ವಿದ್ಯೆ ಬುದ್ಧಿ ಕೊಟ್ಟು ಗುರುವಿಗೆ ಗೌರವವನ್ನು ಸಲ್ಲಿಸೋಣ ಗುರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಗುರುವಿನಲ್ಲಿರುವ ಜ್ಞಾನ ಭಂಡಾರವನ್ನು ನಾವು ತುಂಬಿಸಿಕೊಳ್ಳೋಣ ಗುರುಗಳನ್ನೇ ಅನುಕರಣೆ ಮಾಡೋಣ ಗುರು ವಚನವೇ ಉಪದೇಶ ಗುರು ವಚನವೇ ಭಕ್ತಿ ಗುರು ವಚನವೇ ಮೋಕ್ಷ ಮಾರ್ಗ ಇವು ತಾನು ಪರಮಾರ್ಥಖಾನ ಸರ್ವಜ್ಞ ಸರ್ವಜ್ಞ ಹೇಳಿದ ಈ ಒಂದು ನುಡಿಯಲ್ಲಿ ಗುರುವಿನ ಅವಶ್ಯಕತೆ ಮಾರ್ಗದರ್ಶನ ಉಪದೇಶವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ